ಈಗ ಕಾರ್ಜೋಳ ಅವರು ಏನು ನಿನ್ನೆನೋ ಯಾಕಂದ್ರೆ ಪ್ರತಿಪಕ್ಷದ ನಾಯಕರು ಮಾತಾಡುವಾಗ ನಾನು ಅಡ್ಡಿಪಡಿಸಬಾರ್ದು ಅಂತೇಳಿ ನಾನು ನಿಮ್ಮ ಸಮಯ ವೇಸ್ಟ್ ಮಾಡೋದಲ್ಲ ನಾನು ಅಂತ ಹೇಳಿದೆ ಈಗ ಉಪನಾಯಕ ಖಾದರ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ವಿನಂತಿ ಮಾಡಿದೆ ಏನಂತ ಯಡಿಯೂರಪ್ಪನವರು ಪೂರ್ಣ ಮಾಡಲಿ ಆಮೇಲೆ ಹೇಳಿ ಅಂತೇಳಿ ನಿನ್ನೆ ತಾವು ಹೇಳಿದ್ರಿ ಕಾರ್ಜೋಳ ಅವರು ನಿಮ್ಮ ವಚನ ಅಂತೇಳಿ ಅದಕ್ಕೆ ಈಗ ಸಮಯ ಬಂದದ ಹೇಳ್ತೀನಿ ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಅವ್ರಿಗೆ ಯಾರೋ ಒಂದು ವಚನ ಕೊಟ್ಟಿದ್ದಾರೆ ಅಂಬೇಗರ ಚೌಡಯ್ಯನವ್ರದ್ದು ಏನದು ಅಂದರೆ ಅಂದಕನ ಕೈಯ ನಂದಕನ ಹಿಡಿದೆಡೆ ಮುಂದನ ಆರು ಕಾಬರು ಹೇಳಲೆ ಮರುಳೆ ಅಂತ ಹೇಳಿದಾರೆ ಅಂದ್ರೆ ಇದರ ಅರ್ಥ ಏನಂದ್ರೆ ಕುರುಡ್ರು ಒಬ್ಬ ಕುರುಡ ಇನ್ನೊಬ್ಬನ ಕೈ ಹಿಡಿದಾಗ ಮುಂದೆ ದಾರಿ ತೋರಿಸೋರು ಯಾರು ಅನ್ನೋದು ಪ್ರಶ್ನೆಯನ್ನು ಮಾಡಿದ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೋಲಿಕೆ ಮಾಡಿ ಮಾತಾಡಿದಾರಂತ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೆ ನಾನು ಅಲ್ಲಂಪ್ರಭುದೇವ್ರದ್ದು ಒಂದು ವಚನ ಹೇಳ್ತೇನೆ ಯಾಕಂದ್ರೆ ಅವ್ರಿಗೂ ಸಮೀಪದ ಶಿವಮೊಗ್ಗ ಅಲ್ಲಂಪ್ರಭುದೇವರು ಶಿವಮೊಗ್ಗದವರು ಅಲ್ಲಂಪ್ರಭುದೇವರು ಏನು ಹೇಳ್ತಾರಂದ್ರೆ ಒಂದು ವಚನದಲ್ಲಿ ನಾನೊಂದು ನುಡಿದರೆ ತಾವು ಒಂದು ನುಡಿವನು ತಾವು ಒಂದು ನುಡಿದರೆ ನಾನೊಂದು ನುಡಿವನು ಇದು ಕಾರಣ ಅವರಿಗೆ ನಮಗೆ ಮೇಳವಿಲ್ಲ ಮೇಳವಿಲ್ಲದ ಬಳಿಕ ಅನುಭವದ ಗೋಷ್ಠಿ ಇಲ್ಲ ಅನುಭವದ ಗೋಷ್ಠಿ ಇಲ್ಲದ ಬಳಿಕ ಗುಹೇಶ್ವರನು ಇಲ್ಲಿ ಇಲ್ಲ ಅಂತ ತಾವು ಅಲ್ಲಂಪ್ರಭು ಹೆಂಗೆ ಅನುಭವ ಮಂಟಪದಾಗ ಕೂತಿದ್ರೆ ತಾವು ಕೂತಿದ್ರಿ ಇದರ ಅರ್ಥ ಏನಂದ್ರೆ ಇಲ್ಲಿ ಏನು ಹೇಳ್ತಾನ ಕೊನೆದು ಅನುಭವದ ಗೋಷ್ಠಿ ಇಲ್ಲ ಅಂತ ಹೇಳ್ತಾನ ಗುಹೇಶ್ವರನ ಇಲ್ಲಿ ಇಲ್ಲ ಅಂತ ಅನುಭವದ ಗೋಷ್ಠಿ ಇಲ್ಲ ಅಂದ್ರೆ ಗುಹೇಶ್ವರ ಇಲ್ಲ ಗುಹೇಶ್ವರ ಅಂದ್ರೆ ಬುದ್ಧಿ ಇಲ್ಲಿ ನಡಿಬೇಕಾದದ್ದು ಬುದ್ಧಿಜೀವಿಗಳ ಚರ್ಚೆ ಅದನ್ನು ನಾವು ನಮ್ಮ ಮನಸ್ಸಿಗೆ ಬಂದಾಗ ಹೇಗಾಗೋ ಮಾತಾಡ್ಕೊತ ಹೋದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಇದು ಬುದ್ಧಿಜೀವಿಗಳ ಮನೆ ಇದು ಶ್ರೇಷ್ಠವಾದಂಥ ಪ್ರಜಾಪ್ರಭುತ್ವದಲ್ಲಿ ಅನುಭವ ಮಂಟಪ ಇದ್ದಂಗೆ ವಿಧಾನಸಭೆ ಅಂದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ಯಾರಾದರೂ ಹೇಳುವಾಗ ನಾವು ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಕೇಳು ಪ್ರತಿಪಕ್ಷದ ನಾಯಕರು ಎರಡೂ ಭಾಷೆ ಒಂದೇ ಎರಡೂ ಭಾಷೆ ಒಂದೇ ಇತ್ತು ಅವ್ರದ್ದು ರಾಜ್ಯಪಾಲರು ವಂದನಾ ನಿರ್ಣಯ ಮತ್ತು ಬಜೆಟ್ ಏನು ಭಾಳ ವ್ಯತ್ಯಾಸ ಇದ್ದಿದ್ದಿಲ್ಲ ಬೇಕಾದ್ರೆ ತೆಗೆದು ನೋಡ್ಬೋದು ಒಂದೇ ಥರ ಹೇಳಿದರು ಏನಾಗಿದೆ ಅಂದ್ರೆ ವ್ಯತ್ಯಾಸನ ಇಲ್ಲದಂಗೆ ಭಾಷಣ ಮಾಡಿದರು ಆದರೂ ನಾವು ತಾಳ್ಮೆಯಿಂದ ಕೇಳ್ಕೊಂಡಿದ್ದೀವಿ ಅದಕ್ಕೆ ಆಧಾರವ್ರಿಗೆ ನಾನೇನು ಹೇಳ್ತೀನಿ ಅಂದ್ರೆ ನಾವು ಏನರ ಹೇಳುವಾಗ ನೀವು ತಾಳ್ಮೆಯಿಂದ ಕೇಳಿ ತಾಳ್ಮೆಯಿಂದ ಕೇಳಿ ಓಕೆ ಓಕೆ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ